ನಮಸ್ತೆ, ಅಶ್ವವೇಗ 24x7 ಚಾನೆಲ್ಗೆ ಸ್ವಾಗತ. ನಾನು ರೇಣುಕಾ ಸುರೇಶ್. ಶತಾಯುಷಿ ಹಿರೇಬೆನ್ ವಿಧಿವಶ ಸರಳತೆಯಲ್ಲಿ ಅಂತ್ಯಕ್ರಿಯೆ ನೆರವೇರಿದ ಮೋದಿ ಸಹೋದರರು. ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿ ಶತಾಯುಷಿ ಹಿರೇಬೆನ್ ಅವರು ಇಂದು ಖಾಸಗಿ ಆಸ್ಪತ್ರೆಯಲ್ಲಿ 3:30ಕ್ಕೆ ವಿಧಿವಶರಾದರು. ನಂತರ ಮೋದಿಯವರ ಸಹೋದರ ಪಂಕಜ್ ಮೋದಿಯವರ ಮನೆಗೆ ಪಾರ್ಥಿವ ಶರೀರವನ್ನು ಇರಿಸಿ ನಂತರ ಪ್ರಧಾನಿ ಮೋದಿಯವರು ಅಂತಿಮ ದರ್ಶನ ಪಡೆದು ಮೋದಿ ಸಹೋದರರೆಲ್ಲರೂ ಸೇರಿ ಅಂತಿಮ ವಿಧಿವಿಧಾನಗಳನ್ನು ಮುಗಿಸಿ ಅತ್ಯಂತ ಸರಳವಾದ ಸ್ವತಃ ಪ್ರಧಾನಿ ಮೋದಿಯವರು ತಾಯಿಯವರ ಪಾದಗಳಿಗೆ ತುಪ್ಪಗಳಿಂದ ಲೇಪಿಸಿ ಪುಷ್ಪಗಳನ್ನು ಅರ್ಪಿಸಿ ಕೊನೆಯ ಬಾರಿಗೆ ಆಶೀರ್ವಾದ ಪಡೆದು ಮನದೊಳಗೆ ದುಃಖ ತುಂಬಿಕೊಂಡು ತೋರ್ಪಡಿಸಿಕೊಳ್ಳದೆ ಅತ್ಯಂತ ಭಾವುಕರಾಗಿ ಇದ್ದರು. ದೇಶದ ಪ್ರಧಾನಿ ಎಂಬುದು ಬದಿಗಿಟ್ಟು ತಾಯಿಯ ಶವಕ್ಕೆ ಹೆಗಲ ಕೊಟ್ಟು ಸ್ವಲ್ಪ ದೂರ ನಡೆದು ನಂತರ ಗಾಂಧಿನಗರ ಮಹಾನಗರ ಪಾಲಿಕೆಯ ಶವ ವಾಹನದಲ್ಲಿ ಹಿರೇಬೆನ್ ಶವ ಇರಿಸಿ ಅವರು ಸಹ ಅದೇ ವಾಹನದಲ್ಲಿ ಚಿತಾಗಾರದತ್ತ ಹೋಗಿ ಅತ್ಯಂತ ಸರಳತೆಯಲ್ಲಿ ಅಂತಿಮ ಸಂಸ್ಕಾರವನ್ನು ಮಕ್ಕಳೆಲ್ಲರೂ ತಾಯಿಯ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದರು. ಇದು ಮೋದಿ ಕುಟುಂಬದವರ ಸರಳತೆಗೆ ಮತ್ತೊಂದು ಉದಾಹರಣೆ ಆಗಿದೆ. ಒಂದು ಮೇಲ್ಪಂಕ್ತಿ ಹಾಕಿಕೊಟ್ಟರು ಎನ್ನಬಹುದು. ನಾವು ನೋಡಿದಂತೆ ದಿನ ಪೂರ್ತಿ ಅಂತಿಮ ದರ್ಶನ, ಸಂಜೆ ಅಥವಾ ಮಾರನೇ ದಿನ ಅಂತಿಮ ಸಂಸ್ಕಾರ, ಊರಿಂದ ಬರುವ ಬಂಧುಗಳ ಆಗಮನಕ್ಕೆ ಕಾಯುವಿಕೆ, ಶವದ ಮೇಲೆ ಹೂರಾಶಿ, ಇಕ್ಕಿನಗಳಲ್ಲೂ ಜನರ ನೂಕುನುಗ್ಗಲುಗಳು, ಕೇವಲ ಓರ್ವ ಮಾಜಿ ಕಾರ್ಪೊರೇಟ್ಗಳ ಎಂಎಲ್ಎಗಳ ಕುಟುಂಬದವರು ಸತ್ತಾಗ ಆಯಾ ಏರಿಯಾದಲ್ಲಿ ರಸ್ತೆಗಳು ಬಂದಾಗುವ ಹಲವಾರು ಉದಾಹರಣೆಗಳಿವೆ. ಎಲ್ಲರೂ ನಿರೀಕ್ಷಿಸಿದಂತೆ ದೊಡ್ಡ ದೊಡ್ಡ ಶಾಮಿಯಾನ ಕುರ್ಚಿಗಳು ಇರುತ್ತವೆ, ಹಾಗೆ ಹೀಗೆ ಎಂದು ಊಹೆ ಇದ್ದವು. ಆದರೆ ಪ್ರಧಾನಮಂತ್ರಿಯ ತಾಯಿಯ ಶವಯಾತ್ರೆ ಎಷ್ಟು ಸರಳವಲ್ಲವೇ! ಇಕ್ಕಲಗಳಲ್ಲಿಯೂ ಘೋಷ, ಶವ ಕಾಣಲು ಅಸಾಧ್ಯವಾದ ಹೂಮಾಲೆಗಳು, ರಾಜಕೀಯ ಪಟುಗಳು ಇಲ್ಲದೆ ಸಂತೈಕೆ, ಈ ಬಗೆಯ ನೋಟವನ್ನು ಕಲ್ಪನೆ ಮಾಡಿದ್ದೆವು ಅಲ್ಲವೇ? ಆದರೆ ಅವೆಲ್ಲವೂ ಇರಲೇ ಇಲ್ಲ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಟಿವಿ ಚಾನೆಲ್ಗಳಲ್ಲಂತೂ ಮುಂಜಾನೆಯಿಂದಲೇ 8 ಗಂಟೆಯಿಂದ ಸಾರ್ವಜನಿಕರಿಗೆ ಅಂತಿಮ ದರ್ಶನ ಅವಕಾಶ ಅಂತ ಹಾಕ್ತಾನೇ ಇದ್ರು. ಆದರೆ ಆಸ್ಪತ್ರೆಯಿಂದ ಪಂಕಜ್ ಮೋದಿಯವರ ಮನೆ ತಲುಪಿ ಅಂತಿಮ ವಿಧಿವಿಧಾನಗಳಲ್ಲಿ ಯಾವ ವೈದಿಕ ಆಚರಣೆಯೂ ಕಂಡುಬರಲಿಲ್ಲ. ನಂತರ ಪ್ರಧಾನಿ ಮೋದಿ ಅವರು ನಿಗದಿತ ಕಾರ್ಯಕ್ರಮಕ್ಕೆ ಹೊರಟರು. ಇಷ್ಟೆಲ್ಲವನ್ನು ಅವರ ತಾಯಿ ಹಿರೇಬೆನ್ ಅವರು ಕಲಿಸಿದ ಸರಳತೆಯ ಪಾಠವಲ್ಲವೇ? ಅತ್ಯಂತ ಭಾವುಕರಾದ ಮೋದಿಯವರು ಟ್ವೀಟ್ ಮಾಡಿ, ಪ್ರಧಾನಿ ನರೇಂದ್ರ ಮೋದಿಯವರ ಮಮತೆಯ ಅಮ್ಮ ಶತಾಯುಷಿ ಹಿರೇಬೆನ್ ಇನ್ನು ನೆನಪು ಮಾತ್ರ. ಅವರ ಶತಾಯುಷಿಗಾಗಿ ಬದುಕಿ ನಿಷ್ಕಳಂಕ ಜೀವನದಲ್ಲಿ ಸಾಗಿಸಿದ್ದರು. ನನ್ನ ಬದುಕಿನ ಎಲ್ಲ ಹಂತಗಳಲ್ಲಿಯೂ ಅವರ ಪ್ರಭಾವ ಗಾಢವಾಗಿತ್ತು. ಈಗಲೂ ಇದೇ ಬದುಕಿಗೆ ಮೌಲ್ಯಾಧಾರಿತವಾದ ಬದ್ಧತೆ, ನಿಸ್ವಾರ್ಥ ಜೀವನ ಶೈಲಿ ಹಾಗೂ ತಪಸ್ವಿನ ಅಂತಹ ಬದುಕು ಅವರದ್ದಾಗಿತ್ತು ಎಂಬುದಾಗಿ ಪ್ರಧಾನಿ ಮೋದಿಯವರು ಭಾವನಾತ್ಮಕವಾದ ಸಂದೇಶವನ್ನು ಟ್ವೀಟ್ ಮಾಡಿದ್ದಾರೆ. ಯಾರನ್ನು ಕೀಳಾಗಿ ಕಾಣಬೇಡ, ಎಲ್ಲರ ಕೆಲಸಗಳನ್ನು ಕೂಡ ಗೌರವಿಸು, ಬುದ್ಧಿವಂತಿಕೆ ಶುದ್ಧ ಜೀವನ ಶೈಲಿ ನಿನ್ನದಾಗಿರಲಿ ಎಂದು ಅವರು ಆಗಾಗ ಹೇಳುತ್ತಿದ್ದರು. ನನ್ನ ತಾಯಿಯವರ ಜನ್ಮದಿನದಂದು ಕೂಡ ಇದೇ ಮಾತು ಹೇಳಿದ್ದರು. ಕೆಲವು ದಿನಗಳಿಂದ ಉಸಿರಾಟದ ತೊಂದರೆಯನ್ನು ಅನುಭವಿಸಿದ್ದ ನಮ್ಮಮ್ಮನನ್ನು ಆಸ್ಪತ್ರೆಗೆ ಸೇರಿಸಿ ಸಮಯೋಚಿತ ಚಿಕಿತ್ಸೆ ನೀಡಿದರೂ ಅವರು ಬದುಕಿ ಉಳಿಯಲಿಲ್ಲ. ಅವರ ಸಂದೇಶಗಳು, ಬುದ್ಧಿ ಮಾತುಗಳು ನನ್ನ ಹೃದಯದೊಳಗೆ ಸ್ಥಾಯಿಯಾಗಿ ಉಳಿದಿವೆ ಎಂದು ಮೋದಿ ಹೃದಯ ತುಂಬಿ ಹೇಳಿದ್ದಾರೆ. ಈ ಎಲ್ಲ ಘಟನೆಯ ಸುದ್ದಿಯಾದರೂ ದೇಶದ ಎಷ್ಟೋ ಜನಕ್ಕೆ ಮೋದಿಯವರ ತಾಯಿ ಹಿರೇಬೆನ್ ಅವರು ವಿಧಿವಶರಾಗಿದ್ದಾರೆ ಎಂಬುದು ತಿಳಿದೇ ಇಲ್ಲ. ಇಂದು ನಡೆದಿರುವುದು ಕನಸು ಅಥವಾ ನನಸೋ ಎಂಬಂತಾಗಿದೆ. ಇದು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ 24x7.